ಕನ್ನಡ ಚಿತ್ರರಂಗದ ಹಿರಿಯ ನಟ ಚೇತನ್ ರಾಮರಾವ್ ನಿಧನರಾಗಿದ್ದಾರೆ ಎಪ್ಪತ್ತೆಂಟು ವರ್ಷದ ರಾಮರಾವ್ ಅನಾರೋಗ್ಯದ ಕಾರಣ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಮೃತರು ಪತ್ನಿ ಹಾಗೆ ಮೂವರು ಪುತ್ರಿಯರು ಅಳಿಯಂದಿರು ಹಾಗೂ ಮೊಮ್ಮಕ್ಕಳನ್ನಾಗಲಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ತಡರಾತ್ರಿ ಮೃತಪಟ್ಟಿದ್ದು ಮುನ್ನೂರ ಐವತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ಅಭಿನಯಿಸಿದ್ದ ಕೀರ್ತಿ ಅವರಿಗೆ ಸಲ್ಲತ್ತೆ ಇನ್ನು ಪೋಷಕ ಪಾತ್ರಗಳಿಗೆ ಜೀವ ತುಂಬಿದ್ರು ಇವರು ಅಂತ ಹೇಳಬಹುದು ಹಾಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೆ ವಿಷ್ಣುವರ್ಧನ್ ಸೇರಿದಂತೆ ಹಲವಾರು ದಿಗ್ಗಜರ ಚಿತ್ರಗಳಲ್ಲೂ ಕೂಡ ಚೇತನ್ ರಾಮ್ ರಾವ್ ಅಭಿನಯಿಸಿದ್ದಾರೆ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೂ ಕೂಡ ಇವರು ಭಾಜನರಾಗಿದ್ದರು ಎಂಆರ್ ವಿಠಲ್ ದೊರೆ ಭಗವಾನ್ ಸೇರಿದಂತೆ ಹಿರಿಯ ಖ್ಯಾತ ನಿರ್ದೇಶಕರೊಂದಿಗೆ ಕೆಲಸವನ್ನ ಮಾಡಿದ್ರು ಕಿಡ್ನಿ ವೈಫಲ್ಯ ಹಾಗೆ ಪಕ್ಕೆ ನೋವು ಸೇರಿದಂತೆ ಹಲವು ಕಾಯಿಲೆಗಳಿಂದ ಬಳಲುತ್ತಿದ್ದ ಚೇತನ್ ಇವತ್ತು ಮೈಸೂರಿನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಭಾಗ್ಯ ಭಾಗ್ಯ ಹೇಳಿ ನಾವು ನೋಡ್ಬೋದು ಪೋಷಕ ಪಾತ್ರಗಳಿಗೆ ಜೀವ ತುಂಬಿದಂಥ ಒಬ್ಬ ನಟ ಅಂತಲೇ ಹೇಳ್ಬೋದು ಆದರೆ ಇವರು ಇನ್ನಿಲ್ಲ ಸೊ ಇವರ ಅಗಲಿಕೆ ಚಿತ್ರರಂಗಕ್ಕೆ ಒಂದು ರೀತಿ ತುಂಬಲಾಗದ ನಷ್ಟ ಏನು ಹೇಳ್ತೀರಾ ಜೊತೆಗೆ ಆ ಅಂತ್ಯಕ್ರಿಯೆಗಾಗ್ಬೋದು ಅಥವಾ ಸಾರ್ವಜನಿಕ ದರ್ಶನಕ್ಕೆ ಏನಾದರೂ ಏರ್ಪಾಟ್ ಮಾಡಿರುವಂಥದ್ದು ಅದಾದ ನಂತರ ಅಂತ್ಯಕ್ರಿಯೆ ಎಲ್ಲಿ ಮಾಡ್ಬೋದು ಈ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ ಭಾಗ್ಯ ಿ ಹೌದು ಚೇತನ್ ಹಿರಿಯ ನಟ ಚೇತನ್ ರಾವ್ ಅವರು ಕನ್ನಡ ಚಿತ್ರರಂಗದ ದೊಡ್ಡ ಆಸ್ತಿಯಾಗಿದ್ರು ಅಂತಾನೆ ಹೇಳ್ಬಹುದು ಯಾಕೆ ಅಂತ ಹೇಳಿದ್ರೆ ಸುದೀರ್ಘವಾದ ಐವತ್ತು ವರ್ಷಗಳ ಕಾಲ ಅವರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಮೂವತ್ ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಿಗೆ ಜೀವ ತುಂಬಿದಂತಹ ವ್ಯಕ್ತಿ ಅವರು ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಸೇರಿದಂತೆ ಸಾಕಷ್ಟು ದಿಗ್ಗಜ ನಟರ ಜೊತೆನಲ್ಲಿ ಅವರು ನಟಿಸಿದ್ರು ಕೂಡ ಯಾವುದೇ ಒಂದು ಪೋಷಕ ಪಾತ್ರವಾಗಲಿ ವಿಭಿನ್ನ ಪಾತ್ರಗಳಲ್ಲಿ ಅವರು ನಟಿಸಿ ಆ ಒಂದು ಪಾತ್ರಕ್ಕೆ ಜೀವ ತುಂಬುವಂತಹ ಶಕ್ತಿ ಅವರಲ್ಲಿತ್ತು ಆದ್ರೆ ಇತ್ತೀಚೆಗೆ ಅವರು ಅನಾರೋಗ್ಯ ೀಡಾಗಿ ಸುದೀರ್ಘವಾದ ಕಾಲ ಅವರು ಆ ಚಿಕಿತ್ಸೆ ಪಡಿತಾನೆ ಇದ್ರು ಸುಮಾರು ಎರಡು ತಿಂಗಳಿಂದ ಅವರು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಆ ಏನು ಅಂತ ಹೇಳಿದ್ರೆ ಸೊಂಟ ಮೊಣಕಾಲು ಮತ್ತೆ ಹೊಟ್ಟೆಗೆ ಸಂಬಂಧಿಸಿದಂತಹ ಕಾಯಿಲೆಗಳಿಂದ ಅವರು ಅವರು ನರಳ್ತಾ ಇದ್ರು ಹೀಗಾಗಿ ಕುಟುಂಬದವರು ಧನ ಸಹಾಯಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದು ಪತ್ರವನ್ನ ಬರೀತಾರೆ ತಮ್ಮ ಸಹಾಯ ನಿಧಿಯಿಂದ ಸಹಾಯ ಮಾಡಬೇಕು ಅಂತ ಹೇಳಿ ಬಟ್ ಅದಕ್ಕೆ ಉತ್ತರ ಬಂತು ಅಲ್ವೋ ಗೊತ್ತಿಲ್ಲ ಅಷ್ಟರಲ್ಲೇನೆ ನಿನ್ನೆ ತಡರಾತ್ರಿ ಅವರು ವಿಧಿವಶರಾಗಿದ್ದಾರೆ ಶಾಲಿನಿ ಚಿಕಿತ್ಸೆ ಫಲಕಾರಿಯಾಗದೆ ಮೈಸೂರಿನಲ್ಲೇ ಅವರ ಕುಟುಂಬ ಎಲ್ಲ ಮೈಸೂರಿನಲ್ಲೇ ನೆಲೆಸಿರೋದ್ರಿಂದ ಬಹುಶಃ ಆ ಚೇತನ್ ರವರ ಅಂತ್ಯಕ್ರಿಯೆ ಮೈಸೂರಿನಲ್ಲಿಯೇ ನಡೆಯುವ ಸಾಧ್ಯತೆ ಇದೆ ಶಾಲಿನಿ ಎಸ್ ಧನ್ಯವಾದ ಮಾಹಿತಿಗಾಗಿ